ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ಕರ್ಮದ ಮಹತ್ವ, ವಿದ್ಯೆಯ ಮಹತ್ವ, ಕಾರ್ಯವನ್ನು ಹೇಗೆ ಮಾಡಿದರೆ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಇದೆ ಇದನ್ನು ನೋಡಿದ್ವಿ. ಈ ಅವಧಿಯಲ್ಲಿ ಪ್ರತಿಯೊಂದು ವಿಚಾರದ ಮಹತ್ವವನ್ನು ಈ ಮುಂದಿನ ಶ್ಲೋಕದಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ವಿತ್ತೇನ ರಕ್ಷ್ಯತೆ ಧರ್ಮ, ವಿದ್ಯಾ ಯೋಗೇನ ರಕ್ಷ್ಯತೆ, ಮೃದುನ ರಕ್ಷ್ಯತೆ ಭೂಪ, ಸಸ್ತ್ರೀಯ ರಕ್ಷ್ಯತೆ ಗೃಹಂ. ಇಲ್ಲಿ ಹೇಳ್ತಾ ಇರೋ ಮಾತು ಇದೆಲ್ಲ ಕರ್ಮಣಿಯಲ್ಲಿದೆ. ವಿತ್ತೇನ ಧರ್ಮ ರಕ್ಷ್ಯತೆ, ವಿತ್ತೇನ ಕಿಂ ರಕ್ಷ್ಯತೆ, ವಿತ್ತೇನ ಧರ್ಮ ರಕ್ಷ್ಯತೆ, ವಿದ್ಯಾ ಯೋಗೇನ ರಕ್ಷ್ಯತೆ, ಯೋಗೇನ ಕಾ ರಕ್ಷ್ಯತೆ, ಯೋಗೇನ ವಿದ್ಯಾ ರಕ್ಷ್ಯತೆ, ಮೃದುನ ರಕ್ಷ್ಯತೆ ಭೂಪ, ಮೃದುನ ಭೂಪ ರಕ್ಷ್ಯತೆ, ಮೃದುನ ಕಃ ರಕ್ಷ್ಯತೆ, ಮೃದುನ ಭೂಪ ರಕ್ಷ್ಯತೆ, ಸಸ್ತ್ರೀಯ ರಕ್ಷ್ಯತೆ ಗೃಹಂ, ಸಸ್ತ್ರೀಯ ಗೃಹಂ ರಕ್ಷ್ಯತೆ, ಸಸ್ತ್ರೀಯ ಕಿಂ ರಕ್ಷ್ಯತೆ, ಸಸ್ತ್ರೀಯ ಗೃಹಂ ರಕ್ಷ್ಯತೆ ಅನ್ನುವುದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ವಿತ್ತೇನ ಧರ್ಮ ರಕ್ಷ್ಯತೆ, ವಿತ್ತ ಅಂತಂದರೆ ಸಂಪತ್ತು ಅಂತರ್ಥ. ಸಂಪತ್ತಿನಿಂದ ಧರ್ಮವು ರಕ್ಷಿಸಲ್ಪಡುತ್ತದೆ. ವಿತ್ತೇನ ಕರ್ಮಣಿಯಲ್ಲಿದೆ ಅಂದರೆ ವಿತ್ತಂ ಧರ್ಮಂ ರಕ್ಷತಿ ಅಂತರ್ಥ. ವಿತ್ತವು ಸಂಪತ್ತು ಧರ್ಮವನ್ನು ರಕ್ಷಿಸುತ್ತದೆ. ಯೋಗ ವಿದ್ಯಾಂ ರಕ್ಷತಿ, ಯೋಗವು ವಿದ್ಯೆಯನ್ನು ರಕ್ಷಿಸುತ್ತದೆ. ಮೃದುನ ರಕ್ಷತೆ ಭೂಪ, ಮೃದುಹು ಭೂಪಂ ರಕ್ಷತಿ, ಮೃದುಗುಣವು ಭೂಪನನ್ನು ರಾಜನನ್ನು ರಕ್ಷಿಸುತ್ತದೆ. ಸಸ್ತ್ರೀಯ ರಕ್ಷತೆ ಗೃಹಂ, ಸಸ್ತ್ರೀ ಗೃಹಂ ರಕ್ಷತಿ ಅನ್ನುವುದು ತಾತ್ಪರ್ಯ. 11 ಗುಣಗಳು 11 ರಕ್ಷಣೆಯನ್ನು ಮಾಡ್ತವೆ ಅಂತ. ಧರ್ಮ ಯಾವುದರಿಂದ ರಕ್ಷಣೆ ಆಗ್ತದೆ ಅಂತ ಹೇಳಿದ್ರೆ ವಿತ್ತದಿಂದ ಅಂತ ಹೇಳ್ತಾರೆ. ಧರ್ಮ ವಿತ್ತೇನ ವಿನಾ ರಾಜಧರ್ಮ ರಕ್ಷಿತು ನ ಶಕ್ಯತೆ. ರಾಜಧರ್ಮ ಅಂತಿದೆ, ನಮ್ಮ ನಮ್ಮ ಧರ್ಮಗಳು ಬೇರೆ, ರಾಜಧರ್ಮ ಬೇರೆ. ಪ್ರತಿ ವರ್ಷ ರಾಜ ತನ್ನ ಆಡಳಿತವನ್ನು ಮಾಡುವಾಗ ಒಂದಿಷ್ಟು ಹಣವನ್ನು ರಾಜಧರ್ಮ ಅಂತೇಳಿ ತಿಳಿದು ಹಣವನ್ನು ಇಟ್ಕೊಳ್ಬೇಕಾಗ್ತದೆ. ಮುಂದೆ ಬರ್ತದೆ ಯಾವ ಸಂಪತ್ತನ್ನು ಎಷ್ಟು ಇಡಬೇಕು ಅಂತೇಳಿ. ಮೈಸೂರು ಉತ್ಸವ ಬಂತು, ಮೈಸೂರು ಆಚರಣೆ ಬಂತು, ಮೈಸೂರು ದಸರಾ ಬಂತು ಅಂತೇಳಿ ಈ ವರ್ಷ ಹಣ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ರಾಜ. ಇಡೀ ಕರ್ನಾಟಕ, ಇಡೀ ದೇಶದಲ್ಲಿ ನೋಡ್ತಾ ಇರುವಂಥ ಒಂದು ಸಂಭ್ರಮದ ಒಂದು ಉತ್ಸವ ಅದು. ಆದ್ದರಿಂದ ಒಂದಿಷ್ಟು ಹಣವನ್ನು ಬಿಡುಗಡೆ ಮಾಡಬೇಕಾಗ್ತದೆ. ಒಂದು ಧರ್ಮ ಅದು. ಒಂದಿಷ್ಟು ಜಾನಪದ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು, ಕರ್ನಾಟಕದ ಸಂಸ್ಕೃತಿಯನ್ನು ರಕ್ಷಣೆಯನ್ನು ಮಾಡಬೇಕು, ಜನಪದ ಸಾಹಿತ್ಯ ರಕ್ಷಣೆ ಮಾಡಬೇಕು, ಒಂದಿಷ್ಟು ಹಣವನ್ನು ಮೀಸಲಿಡಬೇಕಾಗ್ತದೆ. ಹಾಗೆಯೇ ಒಂದಿಷ್ಟು ಕಲೆಗಳನ್ನು ರಕ್ಷಣೆಯನ್ನು ಮಾಡಬೇಕು ಕರ್ನಾಟಕದ, ಅದರಲ್ಲಿ ಕೂಡ ಕರಾವಳಿಯ ಸೊಗಡಾಗಿರುವಂಥ ಯಕ್ಷಗಾನವನ್ನು ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಯಕ್ಷಗಾನಕ್ಕೋಸ್ಕರವಾಗಿ, ರಕ್ಷಣೆಗೋಸ್ಕರವಾಗಿ ಒಂದಿಷ್ಟು ಹಣವನ್ನು ಬಿಡುಗಡೆ ಮಾಡಬೇಕಾಗ್ತದೆ. ಅದು ಧರ್ಮ, ರಾಜಧರ್ಮ ಅದು. ಧರ್ಮ ಅಂತಂದರೆ ಒಳಿತು ಅಂತ ಅರ್ಥ. ಯಾರೋ ಒಬ್ಬ
ಉತ್ತಮವಾದಂಥ ವ್ಯಕ್ತಿ, ಸಮಾಜಕ್ಕೆ ಸೇವೆ ಸಲ್ಲಿಸಿದಂಥ ವ್ಯಕ್ತಿ, ಯಾವುದೋ ಒಂದು ಜಗಳದಲ್ಲಿಯೋ ಯಾವುದೋ ಒಂದು ದುರ್ಮರಣ ಉಂಟಾದರೆ ರಾಜನಾದವನು ಪರಿಹಾರವನ್ನು ಘೋಷಣೆ ಮಾಡಬೇಕಾಗ್ತದೆ. ಅದು ಧರ್ಮ. ಅದು ಅಷ್ಟು ಹಣವನ್ನು ಘೋಷಣೆಯನ್ನು ಮಾಡಿದ್ರೆ ಮತ್ತು ಜನರು ಕೂಡ ಮಾತಾಡೋದಿಲ್ಲ. ಇದು ಲೌಕಿಕವೂ ಕೂಡ ಹೌದು. ಏನಾದರೂ ಸಮಾಜದಲ್ಲಿ ಘರ್ಷಣೆಗಳು ಉಂಟಾಗಿ ಆ ಘರ್ಷಣೆಯಲ್ಲಿ ಯಾರಾದರೂ ಮರಣವನ್ನು ಹೊಂದಿದರೆ ರಾಜನ ಪದವಿಗೆ ಕುತ್ತು ಬರ್ತದೆ. ಯಾಕೆ ನಿನ್ನ ರಕ್ಷಣೆ ಎಲ್ಲಿ ಹೋಯಿತು ಅಂತ ಜನರು ಪ್ರಶ್ನೆ ಮಾಡ್ತಾರೆ. ಅದಕ್ಕಾಗಿ ಆ ರಕ್ಷಣೆ ಹೇಗೆ ಏನೇ ಆಗಿರಲಿ ಆ ಸಮಯದಲ್ಲಿ ಮಾಡಲಿಕ್ಕೆ ಆಗದೇ ಇದ್ದರೆ ಕೂಡ ಆ ಕುಟುಂಬಕ್ಕೆ ಒಂದು ಪರಿಹಾರವನ್ನು ಘೋಷಣೆಯನ್ನು ಮಾಡಿದ ತಕ್ಷಣ ಹಾಂ ಇಷ್ಟು ಘೋಷಣೆ ಮಾಡಿದ್ದಾರೆ ಅಂತೇಳಿ ಆ ಕ್ಷಣದಲ್ಲಿ ಜನರು ಶಾಂತತೆಯನ್ನು ಹೊಂದಬಹುದು. ಬೇರೆ ಗಲಾಟೆ ಬೇರೆ ರೀತಿಯಲ್ಲಿ ಆದರೂ ಕೂಡ ಕೊನೆಯಲ್ಲಿ ಆ ಕುಟುಂಬ ಸಾಂತ್ವನಕ್ಕೆ ಒಳಗಾಗ್ತದೆ. ಒಂದಿಷ್ಟು ಜಯಂತಿಗಳು, ಕನಕ ಜಯಂತಿಯೋ ಬಸವ ಜಯಂತಿಯೋ ಬೇರೆ ಬೇರೆ ಜಯಂತಿಗಳು, ಬೇರೆ ಬೇರೆ ಉತ್ಸವಗಳು, ಗಣರಾಜ್ಯೋತ್ಸವವನ್ನು, ಸ್ವಾತಂತ್ರ್ಯೋತ್ಸವವನ್ನು, ಹೀಗೆ ಬೇರೆ ಬೇರೆ ಹಬ್ಬಗಳು, ಇವುಗಳನ್ನೆಲ್ಲ ಬೇರೆ ಬೇರೆ ಸಮಾಜದ ಸಂತರ ಆಚರಣೆಗಳನ್ನು ಮಾಡುವಾಗ ರಾಜಧರ್ಮ ಅದು ಒಂದಿಷ್ಟು ಹಣಗಳನ್ನು ಬಿಡುಗಡೆ ಮಾಡುವಂಥದ್ದು. ಹಾಗಾಗಿ ಅದಕ್ಕೆ ಯಾಕೆ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಆ ಸಂಸ್ಕೃತಿ, ಆ ಪರಂಪರೆಗಳು ರಕ್ಷಣೆ ಆಗ್ತವೆ ಅನ್ನುವುದು ತಾತ್ಪರ್ಯ. ಆದ್ದರಿಂದ ವಿದ್ಯೇನ ಧರ್ಮ ರಕ್ಷತೆ ಅನ್ನೋದಕ್ಕೆ ಅಷ್ಟು ಅರ್ಥ. ಸಂಪತ್ತಿನಿಂದ ಧರ್ಮವು ರಕ್ಷಿಸಲ್ಪಡ್ತದೆ. ಎರಡನೆಯದು ವಿದ್ಯಾ ಯೋಗೇನ ರಕ್ಷತೆ, ವಿದ್ಯೆಯು ಯೋಗದಿಂದ ರಕ್ಷಿಸಲ್ಪಡ್ತದೆ. ಯೋಗ ವಿದ್ಯೆ ಅಂತಂದರೆ ಜ್ಞಾನ ಅಂತ ಅರ್ಥ. ಹೀಗೆ ರೀತಿಯಲ್ಲಿ ಜ್ಞಾನ ಅಂತ ಅರ್ಥ. ಯೋಗ ಅಂತ ಹೇಳಿದ್ರೆ ಚಿತ್ತಸ್ಯ ಏಕಾಗ್ರತ, ಅದೇ ಯೋಗ. ಚಿತ್ತಸ್ಯ ಏಕಾಗ್ರತ, ಚಿತ್ತ ಮನಸ್ಸಿನ ಏಕಾಗ್ರತೆಯಿಂದ ವಿದ್ಯೆಯು ರಕ್ಷಿಸಲ್ಪಡ್ತದೆ. ವೇದಗಳು ಅಂತ ವೈದಿಕ ಧರ್ಮ ಯೋಗದಿಂದಲೇ ನಿಜವಾಗಿಯೂ ರಕ್ಷಣೆಗೆ ಒಳಗಾಗಿದೆ. ಯಾಕಂತ ಹೇಳಿದ್ರೆ ಇದನ್ನು ಶ್ರುತಿ ಅಂತ ಕರೆದರು. ವೇದವನ್ನು ಶ್ರುತಿ ಅಂತ ಕರೆದಿದ್ದಾರೆ. ಶ್ರವಣಾತ್ ಶ್ರುತಿ, ಕೇಳುವಿಕೆಯಿಂದ ಬಂದಿತ್ತು. ಅನೇಕ 18 ಪುರಾಣಗಳು ಅಥವಾ ವೇದಗಳು, ಋಗ್ವೇದದ 10,580 ಮಂತ್ರಗಳಾಗಿರ್ಬೋದು, ಪ್ರತಿಯೊಂದು ಮಂತ್ರಗಳು, ರಾಮಾಯಣ ಮಹಾಭಾರತ ಪುರಾಣಗಳು, ಇವ್ಯಾವೂ ಕೂಡ ಮುದ್ರಣದಿಂದ ಬಂದಿದ್ದಲ್ಲ. ನೆನಪಿರಲಿ, ಮುದ್ರಣದಿಂದ ಬಂದಿದ್ದಲ್ಲ, ಗುರುವಿನಿಂದ ಶಿಷ್ಯನಿಗೆ ಬಾಯಿಂದ ಬಾಯಿಗೆ ಬಂದಿರುವಂಥದ್ದು. ಅದಕ್ಕಾಗಿಯೇ ಮಂತ್ರಗಳನ್ನು ಉಪದೇಶ ಮಾಡಿರೋದ್ರಿಂದ ದೃಷ್ಟಿಯನ್ನು ನೋಡಬೇಕು ಅಂತ ಹೇಳ್ತಾರೆ. ಏಕಾಗ್ರತೆ, ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸ ವಿವೇಕಾನಂದರನ್ನು ರಾಮಕೃಷ್ಣ ಪರಮಹಂಸರು ಕರೆದು ದೇವರನ್ನು ತೋರಿಸ್ತೇನೆ ಅಂತೇಳಿ, ಭಗವಂತನನ್ನು ಕಾಣಿಸ್ತೇನೆ ಅಂಥೇಳಿ ಕರೆಸಿಕೊಂಡು ಆತನ ಕೈ ಮೇಲೆ, ಆತನ ತಲೆಯ ಮೇಲೆ ಕೈಯನ್ನು, ತಮ್ಮ ಹಸ್ತವನ್ನು ಇಟ್ಟು ನನ್ನನ್ನು ನೋಡು ಅಂತ ಹೇಳಿದಾಗ, ಗುರುಗಳೇ ನನ್ನಿಂದ ನಿಮ್ಮನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆ ಚೈತನ್ಯವನ್ನು, ಆ ತೇಜಸ್ಸನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಬಿಟ್ಬಿಡಿ ನನ್ನನ್ನು ಅಂತ ಕೂಗಿದ್ರಂತೆ. ಹಾಗಾಗಿ ಯಾವುದು ಯಾವುದರಿಂದ ರಕ್ಷಣೆ ಆಗ್ತದೆ ಅಂತ ಹೇಳಿದ್ರೆ ಮನಸ್ಸಿನ ಏಕಾಗ್ರತೆ. ಏಕಾಗ್ರತೆಯಿಂದ ವಿದ್ಯೆಯು ರಕ್ಷಿಸಲ್ಪಡುತ್ತದೆ. ಕೆಲವೊಬ್ಬರಿಗೆ ಒಮ್ಮೆ ಕೇಳಿದರೆ ಸಾಕಾಗ್ತದೆ, ಒಮ್ಮೆ ಕೇಳಿದರೆ ಸಾಕಾಗ್ತದೆ. ಕೆಲವರಿಗೆ ಎಷ್ಟು ಓದರೂ ಕೂಡ ಸಾಕಾಗೋದಿಲ್ಲ, ಪರಿಶ್ರಮ ಇದೆ, ನೆನಪಿನ ಶಕ್ತಿ ಇಲ್ಲ. ಯಾವುದೇ ಆಗಿರಲಿ ರಕ್ಷಣೆ ಆಗಬೇಕಿದ್ರೆ ಏಕಾಗ್ರತೆ ಬೇಕು. ಚಿತ್ತ ಚಾಂಚಲ್ಯ ಇದ್ದರೆ ವಿದ್ಯಾರ್ಥಿ ಜೀವನ ಖಂಡಿತವಾಗಿ ಸಾಫಲ್ಯತೆಯನ್ನು ಹೊಂದೋದಿಲ್ಲ. ಆದ್ದರಿಂದ ಯೋಗದಿಂದ, ಯೋಗ ಅನ್ನೋದಕ್ಕರ್ಥ ಚಿತ್ತಸ್ಯ ಏಕಾಗ್ರತಾ, ಮನಸ್ಸಿನ ಏಕಾಗ್ರತೆಯಿಂದ ವಿದ್ಯೆಯು ರಕ್ಷಿಸಲ್ಪಡುತ್ತದೆ. ಮೂರನೇದು ಮೃದುತನ, ಮೃದುನ ರಕ್ಷತೆ ಭೂಪಃ, ಮೃದುನ ರಕ್ಷತೆ ಭೂಪಃ. ಮೃದು ಗುಣದಿಂದ ರಾಜನು ರಕ್ಷಿಸಲ್ಪಡುತ್ತಾನೆ.
ರಾಜನಿಗೆ ಮೃದುತನ ಬೇಕು. ಸಮಾಜವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಆತನಿಗೆ ಮೃದುತನ ಬಹಳ ಮುಖ್ಯವಾಗಿರುವಂಥದ್ದು. ಅದಕ್ಕಾಗಿ ಹೇಳ್ತಾನೆ, ಸಾಮ ದಾನ ಭೇದ ದಂಡ ಅಂಥೇಳಿ ಒಂದು ಕಡೆಯಲ್ಲಿ ಹೇಳಿದೆ. ಹಾಗೆಯೇ ಇಲ್ಲಿ ಹೇಳಿರುವಂಥದ್ದು, ಚಾಣಕ್ಯ ಹೇಳುವಂಥದ್ದು, ಮೃದು ತೀಕ್ಷ್ಣ ಸಮ ಅಂತಾರೆ. ಮೃದು ತೀಕ್ಷ್ಣ ಸಮ ಅಂಥೇಳಿ ಮೂರು ಗುಣಗಳನ್ನು ದಂಡತ್ರಯಂ ಅಂಥೇಳಿ ತನ್ನ ಚಾಣಕ್ಯ ನೀತಿಯಲ್ಲಿ ವಿವರಿಸ್ತಾನೆ. ದಂಡತ್ರಯಂ ಅಂತ ಅಂದರೆ ಮೃದುತನ ಬೇಕು, ಮೃದುತನ ಬೇಕು, ಮೃದುಗುಣವನ್ನು ಹೊಂದಿರಬೇಕು. ಸಮಾಜದಲ್ಲಿ ರಾಜನಿಗೆ ರಾಜ ಪದವಿ ಅನ್ನೋದೊಂದು ಮುಳ್ಳಿನ ಹಾಸಿಗೆ ಇದ್ದಾಗೆ, ಮುಳ್ಳಿನ ಹಾಸಿಗೆ ಇದ್ದಾಗೆ ಪ್ರತಿ ಕ್ಷಣವೂ ಕೂಡ ರಾಜನ ತಪ್ಪುಗಳನ್ನು, ಒಳ್ಳೆಯ ಗುಣಗಳನ್ನು ಹೊಗಳುವವರು ಯಾರೂ ಇಲ್ಲ ಎಂದು. ಒಳ್ಳೆಯ ಗುಣಗಳನ್ನು ಹೊಗಳುವ ಅವಶ್ಯಕತೆಯೂ ಇರೋದಿಲ್ಲ. ಆದರೆ ಅವಗುಣಗಳನ್ನು ನೇರವಾಗಿ ರಾಜನ ಅವಗುಣಗಳು ಒಂದು ಇದ್ದರೆ ಸಾಕು. ಇವನಲ್ಲಿ ಹಲವಾರು ದೋಷಗಳಿರ್ಬೋದು, ಆದರೆ ಒಂದು ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳನ್ನು ಜನರಿಗೆ ಹೇಗೆ ಹಾದಿ ತಪ್ಪಿಸ್ಬೋದು ಅನ್ನೋದನ್ನು ಕಾಯ್ತಾ ಇರ್ತಾರೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿಯೂ ಕೂಡ ತೃಪ್ತಿಗೆಡಬಾರದು. ಆತ ಮೌನವಾಗಿ ಮೃದುತನದಿಂದ ತನ್ನ ಸೌಮ್ಯ ಸ್ವಭಾವದಿಂದ ವರ್ತಿಸಿದಾಗ ಖಂಡಿತವಾಗಿ ಕೂಡ ಜನರು ವಿಶ್ವಾಸಕ್ಕೆ ಬರ್ತಾರೆ. ಆದ್ದರಿಂದ ಸೌಮ್ಯ ಗುಣ ಇದೆಯಲ್ಲ, ಇಲ್ಲಾಂತೇಳಾದರೆ ಇಂದು ಕೊರೋನಾವನ್ನು ಓಡಿಸುವ ಸಂದರ್ಭದಲ್ಲಿ ಮೋದಿಯವರು ಗಂಟೆಗೆ ಎಲ್ಲರ ಮನೆಯಲ್ಲೂ ದೀಪ ಹಚ್ಚು ಅಂತ ಹೇಳಿದ್ದು, ಗಂಟೆಯ ನಾದವನ್ನು ಮಾಡಬೇಕು ಅಂತ ಹೇಳಿದ್ದು, ಜಾವಟಿಕೆಯ ನಾದವನ್ನು ಮಾಡಬೇಕು ಅಂತ ಹೇಳಿದ್ದು, ಇದೆಲ್ಲ ಕೊರೋನಾ ಓಡೋಗ್ತದೆ ಅನ್ನೋದು ಬೇರೆ ವಿಚಾರ, ಹೋಗ್ತದೆ ಅನ್ನೋದು ಬೇರೆ ವಿಚಾರ. ಆದರೆ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿಯ ಜನರ ಪ್ರೀತಿಯನ್ನು ಗೆದ್ದಿರೋದ್ರಿಂದ ಜನರು ಅವನನ್ನು ಅನುಸರಿಸುತ್ತಾ ಆ ಪ್ರಧಾನಮಂತ್ರಿಯವರ ನಡೆಗೆ ಪಾತ್ರತೆಯನ್ನು ಹೊಂದಿರೋದ್ರಿಂದ ಇಂತಹ ಘಟನೆಗಳನ್ನು ನಂಬದು ಅಂತೇಳಿ ನಾವು ಆಚರಿಸ್ತೇವೆ. ಹಾಗಾಗಿ ಏನೇಳಿ ಹೇಳಿಕೊಟ್ಟಿದ್ದು ಅಂತ ಹೇಳಿದ್ರೆ ಅವರ ಮೃದುತನ ಅಂತೇಳಿ, ಅವರ ಮೃದುತನ. ಹೀಗೆ ರೀತಿಯಲ್ಲಿ ಹಾಗಾಗಿ ಹೇಳ್ತಾ ಇರುವಂಥದ್ದು, ಮೃದುನ ರಕ್ಷತೆ ಭೂಪ. ಮೃದುತನ ಇದೆಯಲ್ಲ, ಗಟ್ಟಿತನ, ಇದೆಲ್ಲ ಅದರಲ್ಲಿ ಬರ್ತದೆ. ರಾಜನ ಒಂದು ಶ್ರೇಷ್ಠ ಗುಣ ಅದು, ಯಾವ ಕ್ಷಣದಲ್ಲಿಯೂ ಕೋಪಿಸಿಕೊಳ್ಳದೆ ಸೌಮ್ಯವಾಗಿ ನಡೆದುಕೊಳ್ಳುವಂಥದ್ದು, ವ್ಯಾಕುಲತೆಗೆ ಒಳಗಾಗದೆ ಇರುವಂಥದ್ದು, ಅದು ಮೃದುತನ ಅಂತ ಅನಿಸ್ಕೊಳ್ಳುತ್ತದೆ. ಹೀಗೆ ರೀತಿಯಲ್ಲಿ ಮೃದುತನದಿಂದ ರಾಜನು ರಕ್ಷಿಸಲ್ಪಡ್ತಾನೆ. ಇಲ್ಲ, ಒಮ್ಮೆಲೆ ಹಾರ್ಕೊಂಡ್ರೆ, ಸಿಟ್ಟು ಬಂದ್ಕೊಂಡು ಕೂಗ್ಕೊಂಡ್ರೆ ಕೊನೆಗೆ ಆತನ ಮಂತ್ರಿ ಪದವಿಗೂ ಕೂಡ ಕೂತು ಬರಬಹುದು, ವಿರೋಧ ಪಕ್ಷಗಳ ಮಾತಿಗೆ ಆಹುತಿ ಆಗಬಹುದು. ಹೀಗೆ ರೀತಿಯಲ್ಲಿ ಆದ್ದರಿಂದ ಸೌಮ್ಯ ಸ್ವಭಾವ ಇದೆಯಲ್ಲ, ಅದು ರಾಜನನ್ನು ರಕ್ಷಿಸುತ್ತದೆ. ಸಸ್ತ್ರೀಯ ರಕ್ಷತೆ ಗೃಹಂ, ಮತ್ತೆ ಇಲ್ಲಿ ಹೇಳ್ತಾ ಇರುವಂಥದ್ದು ಸಸ್ತ್ರೀಯ ರಕ್ಷತೆ ಗೃಹಂ. ಒಳ್ಳೆಯ ನಡತೆಯನ್ನು ಹೊಂದಿರುವಂತಹ ಸ್ತ್ರೀಯು ಮನೆಯನ್ನು ರಕ್ಷಿಸುತ್ತಾಳೆ. ಹೀಗೆ ರೀತಿಯಲ್ಲಿ ಅಥವಾ ಒಳ್ಳೆಯ ನಡತೆಯುಳ್ಳಂಥ ಸ್ತ್ರೀಯಿಂದ ಮನೆಯು ರಕ್ಷಿಸಲ್ಪಡುತ್ತದೆ. ಹಾಗೆ ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತಾರೆ, ಗೃಹಿಣಿ ಗೃಹ ಮುಚ್ಚತೆ ಅಂತೇಳಿ. ಅವಳು ಸಹನ ಮೂರ್ತಿ, ಅವಳು ಹಾಗೆ ಧರಿತ್ರಿ ಭೂಮಿಗೆ ಹೋಲಿಸಿದ್ದಾರೆ. ಸಹನೆಗೆ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಸ್ತ್ರೀ. ಹೀಗೆ ರೀತಿಯಲ್ಲಿ ಷಟ್ಕರ್ಮಯುಕ್ತಿ ಕುಲಮುದ್ಧರಿತ್ರಿ, ಹಾಗೆ ಸೇವೆಯಲ್ಲಿ ಮಂತ್ರಿ ಇದ್ದಾಗೆ, ಉಪಚಾರದಲ್ಲಿ ತಾಯಿ ಇದ್ದಾಗೆ, ಹೀಗೆ ರೀತಿಯಲ್ಲಿ ಅದೆಲ್ಲ ಶ್ಲೋಕದಲ್ಲಿ ಬರುವಂಥದ್ದು. ಆ ರೀತಿಯಾದಂಥ ಗುಣಗಳನ್ನು ಹೊಂದಿದ್ರೆ ಭೋಜ್ಯೇಶು ಮಾತಾ ಶಯನೇಶ್ವರಂಬ, ಹೀಗೆ ಈ ರೀತಿಯಾದಂಥ ಶ್ಲೋಕಗಳು ಬರ್ತಾವಲ್ವ, ಆ ರೀತಿಯಲ್ಲಿ ಅಂದರೆ ತಾತ್ಪರ್ಯ ಏನು ಅಂತ ಹೇಳಿದ್ರೆ ಯಾವ ಕ್ಷಣದಲ್ಲಿಯೂ ಕೂಡ ತಮ್ಮ ಗಟ್ಟಿತನವನ್ನು ಬೆಳೆಸಿಕೊಂಡಾಗ ಆ ಮನೆ ಖಂಡಿತವಾಗಿ ಬೆಳಕಾಗ್ತದೆ. ಸ್ತ್ರೀಯರ ಪಾಲು ಬಹಳ ದೊಡ್ಡದು. ಒಂದು ಮನೆ ಬೆಳಗಬೇಕಿದ್ರೆ ಸ್ತ್ರೀಯರ ಪಾಲು ಬಹಳ ದೊಡ್ಡದು.
ಒಂದು ಮನೆ ಒಡೆದು ಹೋಗಬೇಕಿದ್ರೂ ಸ್ತ್ರೀಯರ ಪಾಲು ಬಾಳದಂತ ಹಾಗೆ ಆ ರೀತಿ. ಆದ್ದರಿಂದ ಇಲ್ಲಿ ಹೇಳ್ತಾ ಇರೋ ಮಾತು, ಸ್ತ್ರೀಯರು ಒಳ್ಳೆಯ ವಿಚಾರಧಾರೆಯ ಮೂಲಕ ಮುಂದೆ ಮುಂದುವರಿಸಿದರೆ ತಮ್ಮ ನಡತೆಯಿಂದ ಮನೆ ಖಂಡಿತವಾಗಿಯೂ ರಕ್ಷಿಸಲ್ಪಡ್ತದೆ. ಹಾಗೆ ಆ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು, ಶುಶ್ರೂಷ ಗುರುವನ್ ಪ್ರಿಯ ಸಖಿ ಮಿತ್ರಂ ಸಪತ್ನಿ ಜನೇ ಭರ್ತೃ ವಿಪ್ರ ಪ್ರಕರ್ಷಣ ರೋಷಣತೆಯ ಮಾಸ್ಮ ಪ್ರತೀಪಂಗಮಃ. ಹೀಗೆ ಈ ರೀತಿಯಲ್ಲಿ ಕಾಳಿದಾಸ ಅಭಿಜ್ಞಾನ ಶಾಕುಂತಲದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಶಕುಂತಲೆಯನ್ನು ಮನೆಗೆ ಕಳಿಸಿಕೊಂಡು ಮನೆಗೆ ಕಳಿಸಿಕೊಡುವಂಥ ಒಂದು ಸಂದರ್ಭ ಅದು. ತವರು ಮನೆಯಿಂದ ದುಷ್ಯಂತನ ಸಮೀಪ ಕಳಿಸಿಕೊಡುವಂಥ ಸಂದರ್ಭದಲ್ಲಿ ಕಣ್ಣು ಮಹರ್ಷಿಗಳು ಹೇಳ್ತಾರೆ, ನೀನು ರಾಜಮಾತೆ ಆಗಬೇಕು ಅಂತೇಳಿ. ಆ ರಾಜಮಾತೆ ಆಗಬೇಕಿದ್ರೆ ಹೀಗಿರಬೇಕು ಅಂತ. ನಿಮ್ಮ ಮನೆಗೆ ಬಂದಂತಹ ಹಿರಿಯರನ್ನು ಪೂಜ್ಯರನ್ನು ಸೇವೆಯನ್ನು ಮಾಡು, ನಿಮ್ಮ ಆ ಸೇವಕರನ್ನೆಲ್ಲ ಗೆಳತಿಯನ್ನಾಗಿ ಕಾಣು. ಅಷ್ಟೇ ಅಲ್ಲ, ಗಂಡನ ಕಷ್ಟ ಸುಖಗಳಿಗೆ ಸಮನಾದಂಥ ಒಂದು ಪಾಲನ್ನು ಹಂಚಿಕೋ. ಸುಖ ಬಂದಾಗ ಆತನ ಜೊತೆಯಲ್ಲಿದ್ದು, ಕಷ್ಟ ಬಂದಾಗ ಮನೆಯಿಂದ ಓಡಿ ಬರುವಂಥದ್ದು ಅಂಥ ಕೆಲಸಗಳನ್ನು ಮಾಡಬೇಡ. ಸಮನಾಗಿ ಅವುಗಳನ್ನು ನೋಡಬೇಕು. ಸುಖ ಮತ್ತು ದುಃಖಗಳಲ್ಲಿ ಸಮನಾದಂಥ ಪಾಲು ನಿನ್ನದಾಗಿರಲಿ. ಅಂತಹ ಗುಣಗಳನ್ನು ಯಾರು ಯಾವುದೇ ಕ್ಷಣದಲ್ಲಿ ಕೂಡ ಕೋಪಿಸಿಕೊಳ್ಳಬೇಡ. ಅಂತಹ ಗುಣಗಳನ್ನು ಹೊಂದಿರುವಂಥ ಸ್ತ್ರೀಯಿಂದ ಖಂಡಿತವಾಗಿ ಕೂಡ ಮನೆ ರಕ್ಷಿಸಲ್ಪಡ್ತದೆ ಅನ್ನುವಂಥದ್ದು ಈ ಶ್ಲೋಕದ ತಾತ್ಪರ್ಯ. ಒಟ್ಟಾರೆಯಾಗಿ ನಾಲ್ಕು ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ವಿತ್ತೇನ ಧರ್ಮ ರಕ್ಷತೆ, ವಿತ್ತದಿಂದ ಅಥವಾ ಸಂಪತ್ತದಿಂದ ಧರ್ಮವು ರಕ್ಷಿಸಲ್ಪಡುತ್ತದೆ. ವಿದ್ಯಾ ಯೋಗೇನ ರಕ್ಷತೆ, ಚಿತ್ತದ ಮನಸ್ಸಿನ ಏಕಾಗ್ರತೆಯಿಂದ ವಿದ್ಯೆಯು ರಕ್ಷಿಸಲ್ಪಡುತ್ತದೆ. ಮೃದುನ ರಕ್ಷತೆ ಭೂಪ, ಮೃದುತನದಿಂದ ಭೂಪನು ಅಥವಾ ರಾಜನು ಭೂಪ ಅನ್ನುವ ಕರ್ತ ಭೂಮಿಂ ಪಾಲಯತಿ, ಭೂಮಿಯನ್ನು ಪಾಲಿಸುವನು ಅಥವಾ ರಾಜ ಅಂತ ಅರ್ಥ. ರಾಜನು ರಕ್ಷಿಸಲ್ಪಡುತ್ತಾನೆ. ಸಸ್ತ್ರೀಯ ಗೃಹಂ ರಕ್ಷತೆ, ಒಳ್ಳೆಯ ನಡತೆ ಉಳ್ಳಂತಹ ಸ್ತ್ರೀಯಿಂದ ಮನೆಯು ರಕ್ಷಿಸಲ್ಪಡುತ್ತದೆ ಅನ್ನುವಂಥದ್ದು ತಾತ್ಪರ್ಯ. ಹಾಗೆ ಮುಂದಿನ ಶ್ಲೋಕ, ಧನಹೀನೋ ನಹೀನಶ್ಚ ಧನಿಕ ಸಹ ಸುನಿಶ್ಚಯ ವಿದ್ಯಾ ರತ್ನೇನ ಯೋ ಹೀನ ಸಹೀನ ಸರ್ವವಸ್ತುಷು. ಇಲ್ಲಿ ಹೇಳ್ತಾ ಇರೋ ಮಾತು, ಧನಹೀನೋ ನಹೀನಶ್ಚ ಧನಿಕ ಸಹ ಸುನಿಶ್ಚಯ ವಿದ್ಯಾ ರತ್ನೇನ ಯೋ ಹೀನ ಸಹೀನ ಸರ್ವವಸ್ತುಷು. ವಿದ್ಯೆಯ ಮಹತ್ವವನ್ನು ಹೇಳ್ತಾ ಇರುವಂಥ ಒಂದು ಶ್ಲೋಕ ಇದು. ಮತ್ತೆ ಹೇಳ್ತಾ ಇರೋ ಮಾತು ಇಲ್ಲಿ, ಧನಹೀನ ನಹೀನ ಹೀನ ಚ ಹೀನಶ್ಚ ಧನಿಕ ಸಹ ಸುನಿಶ್ಚಯ ವಿದ್ಯಾರತ್ನೇನ ವಿದ್ಯಾ ಏವರತ್ನಂ ಯೋ ಹೀನ ಸಹೀನ ಸರ್ವವಸ್ತುಷು. ಇಲ್ಲಿ ಹೇಳ್ತಾ ಇರುವಂಥದ್ದು 9ನೇ ಶ್ಲೋಕದ ತಾತ್ಪರ್ಯ ಏನು, ಧನಹೀನ ಹೀನಹನ ಧನಹೀನ ಹೀನಹನ ಸಹ ಧನಿಕ ಸುನಿಶ್ಚಯ ಸಹ ಧನಿಕ ಸುನಿಶ್ಚಯ ಯಹ ವಿದ್ಯಾರತ್ನೇನ ಹೀನ ವಿದ್ಯಾರತ್ನೇನ ಹೀನ ಸಹ ಸರ್ವವಸ್ತುಷು ಹೀನ ಸಹ ಸರ್ವವಸ್ತುಷು ಹೀನ. ಈ ರೀತಿಯಾಗಿ ಹೇಳ್ತಾ ಇರುವ ಮಾತು, ಇದನ್ನು ಸರ್ವಜ್ಞ ವಚನಗಳಲ್ಲಿ ಕೂಡ ನಾವು ಕೇಳಿದ್ದೇವೆ. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತೇಳಿ. ಅದನ್ನೇ ನಮ್ಮಲ್ಲಿ ಪ್ರಾಚೀನ ಸುಭಾಷಿತಗಳಲ್ಲಿ ಹೇಳಿರುವ ವಿಚಾರ ಅದು. ಧನಹೀನ ಹೀನಹನ ಸಂಪತ್ತು ಇಲ್ಲದೇ ಇರುವವನು ತ್ಯಾಜ್ಯನಲ್ಲ, ನಿಂದೆಗೊಳಗಾದವನಲ್ಲ. ಸಂಪತ್ತು ಇವತ್ತಿರ್ತದೆ, ನಾಳೆ ಹೋಗ್ತದೆ. ಶಾಶ್ವತವಾದಂಥ ಸಂಪತ್ತು ಯಾವುದು ಇಲ್ಲಿ ಆ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ಸಂಪತ್ತಿಲ್ಲದೇ ಇರುವವನು ಹೀನನಲ್ಲ, ತ್ಯಾಜ್ಯನಲ್ಲ, ಸಹ ಧನಿಕ ಸುನಿಶ್ಚಯ. ಅವನು ಧನಿಕನುಳ್ಳವನೇ, ಧನವುಳ್ಳವನೇ ಆಗಿದ್ದ, ಖಂಡಿತವಾಗಿ ಧನವುಳ್ಳವನೇ ಆಗಿದ್ದ. ಯಾಕೆ? ಅದರಲ್ಲಿ ವಿದ್ಯೆ ಇದೆ ಅಂತ ತಿಳಿಬೇಕು. ಜ್ಞಾನ, ಬದುಕುವ ಜ್ಞಾನ ಅಂತರ್ಥ. ಸಹ ಯಹ ವಿದ್ಯಾರತ್ನೇನ ಯೋ ಹೀನ, ಯಾವನು ವಿದ್ಯೆ ಎಂಬ ರತ್ನವು, ವಿದ್ಯೆ ಒಂದು ದೊಡ್ಡ ರತ್ನ ಇದ್ದ ಹಾಗೆ, ವಿದ್ಯೆ ಒಂದು ದೊಡ್ಡ ರತ್ನ ಅದು. ಹೀಗೆ ರೀತಿಯಲ್ಲಿ
ರೂಪ ಯೌವನ ಸಂಪನ್ನ ವಿಶಾಲ ಕುಲ ಸಂಭವ ವಿದ್ಯಾ ರತ್ನೇನ ಶೋಭಂತೆ ನಿರ್ಗಂಧಾಯವ ಕಿಂಶುಕ. ವಿದ್ಯೆ ಇಲ್ಲಿ ಹೇಳ್ತಾ ಇರುವಂಥದ್ದು, ಆತನಿಗೆ ಯೌವನ ಇದೆ, ಗುಣ ಇದೆ, ಸಂಪತ್ತಿದೆ, ಆದರೆ ವಿದ್ಯಾಹೀನ ಶೋಭಂತೆ, ವಿದ್ಯೆಯೇ ಆತನಿಗಿಲ್ಲ ಅಂತ ಹೇಳಾದ್ರೆ ಎಲ್ಲವೂ ಇದೆ, ಒಳ್ಳೆಯ ಕುಲ, ಒಳ್ಳೆಯ ಸಂಪತ್ತು, ಒಳ್ಳೆಯ ಸೌಂದರ್ಯ ಎಲ್ಲವೂ ಇದೆ, ಆದರೆ ಮರದ ಟೊಂಗೆಯಲ್ಲಿ ಕುಳಿತುಕೊಂಡು ಮುಂಭಾಗ ಟೊಂಗೆಯ ಮೂಲ ಭಾಗವನ್ನು ಕಡಿಲಿಕ್ಕೆ ಕುಳಿತುಕೊಂಡ್ರೆ ಕಾಳಿದಾಸನ ಮೂಲ ಕಥೆಯನ್ನು ನೋಡಿದಾಗ ಎಷ್ಟು ಇಂಥವರಿಗೆ ನಾವು ಏನು ಹೇಳಬೇಕು. ವಿದ್ಯೆ ಇಲ್ಲ ಅಂತ ಹೇಳಾದರೆ ಸುಂದರವಾದ ಹೂವಿಗೆ ಸುಗಂಧ ಇಲ್ಲದಂತೆ ಅಂತ, ಸುಂದರವಾದ ಹೂವಿಗೆ ಸುಗಂಧವೇ ಇಲ್ಲದ ಹಾಗೆ ಅಂತ. ಹಾಗೆ ಆ ರೀತಿಯಲ್ಲಿ ಅದು ವ್ಯರ್ಥವಾಗಿ ಹೋಗ್ತದೆ, ವ್ಯರ್ಥವಾಗಿ ಹೋಗ್ತದೆ. ಆದ್ದರಿಂದ ವಿದ್ಯೆ ಬಹಳ ಮುಖ್ಯ. ಇಲ್ಲಿ ಹೇಳ್ತಾ ಇರುವಂಥದ್ದು ವಿದ್ಯಾರತ್ನೇನ ಯೋಗೀನಃ. ವಿದ್ಯೆ ಎಂಬ ವಿದ್ಯೆ ಒಂದು ದೊಡ್ಡ ರತ್ನ ಇದ್ದಾಗ ನಾವು ಹಿಂದಿನ ಅವಧಿಯಲ್ಲಿ ನೋಡಿದ್ವಿ. ವಿದ್ಯಾ ಭೋಗಕರಿ ಯಶಸ್ಸುಖಕರಿ, ವಿದ್ಯಾ ಗುರುಣಾಂ ಗುರು. ವಿದ್ಯೆ ನಮಗೆ ಯಶಸ್ಸು, ಕೀರ್ತಿ, ಐಶ್ವರ್ಯವನ್ನು ತಂದುಕೊಡುವಂಥದ್ದು, ಇವುಗಳನ್ನೆಲ್ಲ ತಂದುಕೊಡುವಂಥದ್ದು ವಿದ್ಯೆ. ಆದ್ದರಿಂದ ಇದೊಂದು ರತ್ನ ಇದ್ದಾಗ, ಇದೊಂದು ದೊಡ್ಡ ರತ್ನ ಇದ್ದಾಗ. ಆದ್ದರಿಂದ ಸಹ ಹೀನ ಸರ್ವ ವಸ್ತುಷು, ಆ ವಿದ್ಯೆಯೇ ಅವನಿಗೆ ಇಲ್ಲ ಅಂತ ಹೇಳಾದರೆ ಸರ್ವ ವಸ್ತುಷು ಸಹ ಹೀನ, ಎಲ್ಲ ವಸ್ತುಗಳಿಗಿಂತಲೂ ಕೂಡ ಆತನು ಕಡೆ, ಅವನು ತ್ಯಾಜ್ಯನು. ಸರ್ವ ವಸ್ತುಷು ಸಹ ಹೀನ, ಎಲ್ಲ ವಸ್ತುಗಳಿಗಿಂತಲೂ ಆತ ಹೀನನು, ತ್ಯಾಜ್ಯನು, ತ್ಯಾಜ್ಯನು, ನಿಂದಕನು ಅನ್ನುವ ಅರ್ಥವನ್ನು ಹೇಳ್ತಾ ಇದ್ದಾನೆ. ಆದ್ದರಿಂದ ಏನು ಹೇಳ್ತಾ ಇದ್ದಾಗೆ ಎದ್ದಾಗಾಯಿತು ಇಲ್ಲಿ, ಧನಹೀನೋ ನ ಹೀನ, ಧನ ಇಲ್ಲ, ಧನ ಅಂದರೆ ಸಂಪತ್ತು, ಸಂಪತ್ತಿಲ್ಲದೇ ಇರುವವನು, ಸಂಪತ್ತು ಇಲ್ಲದೇ ಇರುವವನು ಹೀನನಲ್ಲ, ನಿಂದೆಗೊಳಗಾದವನಲ್ಲ, ತ್ಯಾಜ್ಯನಲ್ಲ. ಅಷ್ಟು ಅರ್ಥ, ಸಂಪತ್ತಿಲ್ಲದೇ ಇರುವವನು ತ್ಯಾಜ್ಯನಲ್ಲ ಅಥವಾ ಹೀನನಲ್ಲ, ಅವನು ಧನಿಕನೆಯಾಗಿ ನಿಶ್ಚಯವಾಗಿಯೂ ಆತನು ಸಂಪತ್ತುಳ್ಳವನೇಯಾಗಿದ್ದಾನೆ. ಯಾವುದಿಲ್ಲದೋದ್ರೆ ಆತನಿಂದ ವಿದ್ಯಾರತ್ನೇನ ಯೋಹೀನ, ವಿದ್ಯೆ ಎಂಬ ಸಂಪತ್ತು ಅಥವಾ ವಿದ್ಯೆ ಎಂಬ ರತ್ನವು, ವಿದ್ಯೆ ಎಂಬ ರತ್ನವು ಯಾವನಲ್ಲಿ ಇಲ್ಲವೋ ಅವನು ಸರ್ವ ವಸ್ತುಷು ಹೀನ, ಎಲ್ಲ ವಸ್ತುಗಳಿಗಿಂತಲೂ ಕಡೆಯಾಗಿದ್ದಾನೆ, ನಿಂದೆಗೊಳಗಾಗುವವನು ಆಗಿದ್ದಾನೆ ಎನ್ನುವುದು ಶ್ಲೋಕದ ತಾತ್ಪರ್ಯ. ಮುಂದಿನ ಅವಧಿಯಲ್ಲಿ ಉಳಿದ ವಿಚಾರವನ್ನು ನೋಡೋಣ. ಧನ್ಯವಾದ.